ಅಲ್ಲಿ ಬಾಗಿನಕೆರೆ ರೈಲ್ವೆ ಸ್ಟೇಷನ್ ಇದೆ, 5 ನಿಮಿಷ ಮಾತ್ರ ನಿಲ್ಲುತ್ತೆ. ಸರ್, ಇದು ರೈಲ್ವೆ ಟ್ರ್ಯಾಕ್ ಹೇಗೆ ಅಂದರೆ, ಅರಸೀಕೆರೆ ಜಂಕ್ಷನಿಂದ ಹಾಸನ್, ಹಾಸನ್ ಟು ಮೈಸೂರು. ಇವನ್ ಕೆಲವರೆಲ್ಲ ಎಷ್ಟು ಚೆನ್ನಾಗಿ ಬೀಗ ಹಾಕ್ತಾರೆ ಅಂದರೆ, ಸುಮ್ಮನೆ ಹಿಂಗೆ ಹಾಕಲ್ಲ, ಉಲ್ಟಾ ಹಾಕ್ತಾರೆ ಬೀಗನ. ಓಕೆ, ಅದು ಅವ್ನಿಗೆ ಸ್ವಲ್ಪ ಕಷ್ಟ ಆಗಬೇಕದು, ಅಷ್ಟು ಸುಲಭವಾಗಿ ಹೋಗಂಗಿರಬಾರ್ದು. ಇವನೇ ಅವನು ಅಂತ ಅವನು ಹೇಳಿದ, ಅವ್ರು ಹೇಳಿದರು, ಏ ಕ್ಯಾಮ್ರಾ ಇದೆಯಲ್ಲ ಅಂತ ನೀವು ಅಂದ್ರಿ, ಅವ್ನು ಓಡೋದ್ರೆ ಓಡೋದು. ಸೊ ದಟ್ ಈಸ್ ದ ಕಾಂಟ್ಯಾಕ್ಟ್ ಆಫ್ ದ ಅಕ್ಯೂಸ್. ಓಕೆ, ಇನ್ನೊಬ್ಬ ಬಿನ್ನು ಹಿಡ್ಕೊಂಡು ಹಿಂಗೆಲ್ಲ ನಿಂತಿರೋದು, ಈ ಥರ ಬಸ್ಸಕ್ಕೆ ಬಸ್ಸಕ್ಕು ಇದು, ಇದು ಇವ್ರದ್ದು ಕಲಾಕೃತಿ. ನೀವೆಲ್ಲೋ ಬಸ್ಸಲ್ಲೋ ಹೋಗ್ತಾ ಇದ್ರೆ ಆ ವ್ಯಾಲ್ಯೂಬಲ್ ವಸ್ತುನ ನೀವು ಹಿಂಗಿಟ್ಟು ಅಲ್ಲಿ ನೀವು ಟಾಯ್ಲೆಟ್ಗೆ ಹೋಗಿ ಬಂದರೆ, ಅದು ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಕಣ್ಣಿಗೆ ಬಿದ್ದರೂ ಕೂಡ ಅವನಿಗೂ ಪ್ರಚೋದನೆ, ಅವನಿಗೂ ಪ್ರಚೋದನೆ ಅಲ್ವಾ ಸರ್? ಅಲ್ವಾ. ಆಫೀಸರ್, ಈ ಕಾರ್ಯಕ್ರಮದ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಕಲಿಕೆ ಇದ್ದಲ್ಲಿ ಗಳಿಕೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ, ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ, ನಮ್ಮೊಂದಿಗಿದ್ದಾರೆ ಜೇಬರ್ ಅಂದರೆ JB ರಂಗಸ್ವಾಮಿ ಸರ್. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಸರ್. ನನಗೆ ಒಂದು ಕುತೂಹಲ ಏನಂತಂದರೆ, ಈಗ ಕಳ್ಳರು ಇರ್ತಾರಲ್ಲ ಸರ್, ಕಳ್ಳರ ಒಂದು ಮೋಡಸ್ ಆಪರಾಂಡಿ ಬಗ್ಗೆ ನೀವು ಹೇಳ್ತೀರಿ, ಆದರೆ ಕೆಲವೊಂದು ಕಳ್ಳರು ಇದನ್ನೇ ಕದಿಬೇಕಂತ ಫಿಕ್ಸ್ ಆಗ್ಬಿಟ್ಟಿರ್ತಾರಲ್ಲ ಸರ್, ಕೆಲವರು ಲ್ಯಾಪ್ಟಾಪ್ ಕಳ್ಳರು ಇರ್ತಾರೆ, ಕೆಲವರು ಟೈಪ್ರೈಟರೇ ಕದೀತಾರೆ, ಕೆಲವರು ಮೊಬೈಲ್ ಫೋನ್ಗಳನ್ನೇ ಕದೀತಾರೆ, ಆ ಥರ ಅವರು ಯಾಕೆ ಹಂಗೆ ಮಾಡ್ಕೊಂಡಿರ್ತಾರೆ ಅನ್ನೋದೊಂದು ಒಂದು ಕುತೂಹಲ ನನಗೆ. ಸರ್, ಏನಂತಂದರೆ, ಅವನು ಕದ್ದಿರ್ತಾನೆ, ಅದಕ್ಕೊಬ್ಬ ಕೊಳ್ಳೋನೊಬ್ಬ ಬೇಕು ಅವ್ರಿಗೆ. ಹೀಗಾಗಿ ನಾನೀಗ ಹಳೆ ಸಾಮಾನು ಯಾವುದೋ ಗುಜರಿ ಸಾಮಾನುಗಳು ಕೊಳ್ಳೋನಾಗಿರ್ತೀನಿ, ಇನ್ನೊಬ್ಬ ಚಿನ್ನ ಬೆಳ್ಳಿ ತಗೊಳ್ಳೋನಿರ್ತಾನೆ, ಹೀಗೆ. ಆಮೇಲೆ ಬಟ್ಟೆಗಳು, ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಬಟ್ಟೆ ಕಳ್ಳರು ಆ ಟ್ರಂಕಲ್ಲಿ ಈಗ ಒಡವೆ ಇರುತ್ತೆ, ಅದನ್ನು ಬಿಟ್ಟೋಗಿರ್ತಾರೆ. ಓಕೆ, ಅವ್ರಿಗೇನಾದರೂ ಬಟ್ಟೆ, ಅವ್ರಿಗೆ ಬಟ್ಟೆ ಅಷ್ಟೇ ಅವ್ನು, ಯಾಕೆಂದರೆ ಅದನ್ನು ಡಿಸ್ಪೋಸ್ ಮಾಡಬೇಕು, ಕೈಗೆ ಒಂದಷ್ಟು ಕಾಸು ಮಾಡ್ಕೋಬೇಕು, ಹೊರಟೋಗ್ಬೇಕು. ಅವನಿಗೆ ಅದು ಆಭರಣ ಏನಾದರೂ ಅವನ ಹತ್ರ ಇತ್ತಂದ್ರೆ ಅವ್ನು ಗ್ಯಾರಂಟಿ ಸಿಕ್ಕಾಕೋತಾನೆ, ಸಿಕ್ಕಾಕೊಂಡು ಅವನಿಗೆ ಅದನ್ನ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಮತ್ತು ಅದನ್ನ ಮುಟ್ಟಕ್ಕೆ ಅವನಿಗೂ ಹೆದರಿಕೆ. ಕರೆಕ್ಟ್, ಅವನಿಗೆ ಎಕ್ಸ್ಪೋಸ್ ಮಾಡೋಕ್ಕಾಗದೆ ಇದ್ದಾಗ ಅದು ಅವನ ಕೈಯಲ್ಲಿದ್ದಾಗ ಅವ್ನು ಹಳೆಯದೆಲ್ಲ ಪುರಾಣ ಹೊರಗಡೆ ಬರ್ತದೆ. ಕರೆಕ್ಟ್, ಹಾಗಾಗಿ ಅದು ಮುಟ್ಟೋದಿಲ್ಲ. ಆಮೇಲೆ ಒಂದರಲ್ಲಿ ಅವರು ಪರಿಣಿತರಾಗ್ಬಿಟ್ರೆ ಅದನ್ನೇ ಅಟೆಂಪ್ಟ್ ಮಾಡ್ತಾರೆ. ಓಕೆ ಓಕೆ ಓಕೆ. ಈಗ ಪಿಕ್ ಪಾಕೆಟ್ ಮಾಡೋನು ಅದನ್ನೇ ಮಾಡ್ತಾನೆ, ಯಾಕೆಂದ್ರೆ ಅವ್ನು ಅವನಿಗೆ ಈಸಿ. ಅವನಿಗೆ ಇನ್ನು ಕೆಲವರು ಹೆಂಚು ತೆಗೆದು ಮಾಡೋ ಅಂಥವ್ರು ಇರ್ತಾರೆ, ಹೆಂಚು ತೆಗೆದು ಒಳಗಡೆ ಒಳಗಡೆ ಇಳಿದು ಅವ್ರು ಕಳ್ತನ ಮಾಡೋ ಅಂಥವ್ರು. ಸಾಕಷ್ಟು ರಿಸ್ಕ್ ತಗೋತಾರೆ ಸರ್, ರಿಸ್ಕ್ ತಗೋತಾರೆ ಸರ್ ಅವರು. ಆಮೇಲೆ ಅವ್ರಿಗೊಂದು ಭಯ ಇದ್ದೇ ಇರುತ್ತೆ. ಹಿಂದಿನ ಕಾಲದಲ್ಲಿ ನಾನು ಕೆಲಸಕ್ಕೆ ಸೇರಿದ 16 ವರ್ಷದಲ್ಲಿ ಇನ್ನೂ ಗ್ರಾಮೀಣ ಪ್ರದೇಶಗಳಲ್ಲಿ ಒಟ್ಟು ಕುಟುಂಬಗಳಿರ್ತಾಯಿದ್ದು, ಒಂದು ಮನೆ ಅಂತಂದ್ರೆ 10-12 ಜನ ಇರೋರು. ಇವನು ಹೊಂಚಾಕೊಂಡು ಇಳಿದು ಹೋಗುವಂಥವ್ರೇ, ಇಳಿದು ಅಲ್ಲೇನಿದೆ ಸಾಮಾನು ತಗೊಂಡು ಬೆಳಗಿನ ಜಾವದಷ್ಟೊತ್ತಿಗೆ ಗುಡು 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 ಅಂತ ನಡ್ಕೊಂಡೋಗ್ಬೇಕು. ಅಲ್ಲಿ ಹೋದರೆ ಬೀಟ್ ಪೊಲೀಸ್ನವರು ಇನ್ಯಾರೋ ಸಿಕ್ಬಿಡ್ತಾರೆ. ಕರೆಕ್ಟ್, ಅದನ್ನು ಆನ್ ಟೈಮಿಗೆ ಹೋಗಿ ಆಮೇಲೆ ಅವನು ಕೆಲವು ಜಾಗ ರೆಡಿ ಮಾಡಿ ಇಟ್ಕೊಂಡಿರೋನು, ಆ ಗುತ್ತಿಲಿ ಹೋಗಿ ಹಾಕಿ ಬಂದ್ಬಿಡೋದು, ಆಮೇಲೆ ಹೋಗಿ ತಗೊಂಡೋಗೋದು. ಗುತ್ತಿ ಅಂದರೆ ಇದು ಸರ್ ಒಂಥರ ಈ ಪೊದೆ ಥರ ಇರುತ್ತೆ, ಒಂದು ಗುಂಡಿರು ಇರುತ್ತೆ ಅಲ್ಲಿ, ಅಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಬಂದು ಆಮೇಲೆ ಬಂದು ನಿಧಾನಕ್ಕೆ ಎತ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಯೂಶ್ವಲಿ ಈಗ ಆಗಿನ ಕಳ್ಳರೆಲ್ಲ ಆ ಸುತ್ತಮುತ್ತಲ ಹಳ್ಳಿ ಅಷ್ಟರಲ್ಲಿ ಮಾತ್ರ ಕಳ್ತನ ಮಾಡ್ತಿರ್ತಾರೆ. ತುಂಬ ದೂರ ಹೋಗಕ್ಕೆ ಅವ್ರ ಹತ್ರ ವೆಹಿಕಲ್ ಇರ್ತಿರಲಿಲ್ಲ, ನಡ್ಕೊಂಡು ಹೋಗಿ ಮಾಡಬೇಕು ಈ ಥರ. ಇದು ಆ ಮೋಡಸ್ ಆಪರಾಂಡಿ ಆ ಥರದ್ದು. ನಾನೊಂದು ಪ್ರಕರಣ ನೋಡಿದೆ ಸರ್, ನಾನು ವೃತ್ತಿಯ ಹೊಸರಲ್ಲಿ ಹೊಳೆ ಸ್ಪರ್ ಸಬ್ ಇನ್ಸ್ಪೆಕ್ಟ್ರು ಮಾವಿನಕೆರೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಮೊದಲನೇ ಚಾರ್ಜ್ ಇದು. ಆವಾಗ ಅಲ್ಲೊಬ್ಬ ಇದರಲ್ಲಿ ಒಂದು ದೇವಸ್ಥಾನ ಇದೆ ಮಾವಿನಕೆರೆ ಬೆಟ್ಟದ ಹತ್ರನೇ ಒಂದು ಹಳ್ಳಿ, ಅಲ್ಲಿ ದೇವಸ್ಥಾನದಲ್ಲಿ ಕಳ್ತನ ಆಗಿದೆ ಅಂತಂದರು. ಸರಿ, ನಾನು ಸಿಬ್ಬಂದಿ ಜೊತೆ ಹೋಗಿದ್ದೆ, ಹೋಗಿ ಅದೆಲ್ಲ ನೋಡ್ತಾ ಇದ್ದೆ. ಏನು ಪೊಲೀಸ್ನವ್ರು ಬಂದುಬಿಟ್ಟಿದ್ದಾರೆ ಅಂದರೆ, ಏನು ಕಳ್ಳತನ ಆಗಿತ್ತು ಸರ್? ದೇವಸ್ಥಾನದಲ್ಲಿ ಕೆಲವು ದೇವರ ಕಣ್ಣಿನ ಇದು ಆಭರಣಗಳಿರ್ತಾವಲ್ಲ, ಚಿಕ್ಕಪಟ್ಟದ್ದು ಕದ್ದಿದ್ದಾನೆ ಯಾರೋ ಒಬ್ಬ, ಬೆಳ್ಳಿ ಆಭರಣಗಳನ್ನು ಕದ್ದಿದ್ದ. ಅದಕ್ಕೆ ನಾನು ಹೋಗಿದ್ದೆ, ನೋಡ್ತಾ ಇದ್ದೋ, ಫೋಟೋ ತೆಗೆಸ್ಬೇಕಿತ್ತು. ಹೋದ ತಕ್ಷಣ ಜನ ಮುತ್ಕೊಂಡ್ಬಿಡ್ತಾರೆ, ಏನು ಗುಡುಗುಡು ಗುಡು ಅಂತ ಬುಲೆಟ್ ಮೋಟರ್ ಬೇಕು ಬಂತು ಅಂದರೆ ಅದೇ ಒಂದು ಆಕರ್ಷಣೆ, ಎಲ್ಲ ಜನ ಸೇರಿಬಿಡ್ತಾರೆ. ಆಮೇಲೆ ಎಲ್ಲ ಆಯಿತು, ಫೋಟೋ ತೆಗೆಸ್ಬೇಕು. ಆವಾಗೆಲ್ಲ ಇದೆಲ್ಲ ಇಲ್ಲ, ನಮ್ಮ ಡಿಪಾರ್ಟ್ಮೆಂಟಿಂದನೇ ಫೋಟೋಗ್ರಾಫರ್ ಇರಲಿಲ್ಲ, ಕ್ಯಾಮ್ರಾನ ನಾವು ಇಟ್ಕೊಂಡು ಇರಲಿಲ್ಲ, ಆ ಥರದ ಪರಿಸ್ಥಿತಿ. ಕ್ಯಾಮ್ರಾನೇ ಇರಲಿಲ್ಲ, ಇಲ್ಲ ಇಲ್ಲ, ನನ್ನ ಹತ್ರ ಒಂದು ಅಗ್ಫಾ ಅಂತೇಳಿ 46 ರೂಪಾಯಿಂದ ಒಂದು ಕ್ಯಾಮ್ರಾ ಇತ್ತು, ಅದರಲ್ಲಿ ಫೋಟೋ ಒಂದು ಕಡೆ ಕಣ್ಣೊಂದು ಕಡೆ ಮೂಗೊಂದು ಕಡೆ ಬರೋ ಥರ ಫೋಟೋಗ್ರಫಿ ಅದು, Agfa 3 ಅಂತ ಹೇಳಿ, 46 ರೂಪಾಯಿ ಅದ್ರ ಬೆಲೆ ಆವಾಗ, 12 ಫೋಟೋ ಇರೋದು ಸರ್. ಆಮೇಲೆ ನಾವು ಕರೆಸ್ಬೇಕಿತ್ತು,
ಕಳತನ ಆಗಿರೋ ಜಾಗ ತೆಗಿಬೇಕು, ಲೋಕಲಲ್ಲಿ ಹಳೆಕೋಟೆಯಲ್ಲಿ ಯಾರು ಫೋಟೋಗ್ರಾಫರ್ ಇದ್ದಾರೆ ಅಂತ ಹೇಳಿ ಹೇಳಿದ್ರು. ಹಳೆಕೋಟೆ ಅಂದ್ರೆ, ಹಳೆಕೋಟೆ ಅಂದ್ರೆ ಅಲ್ಲೊಂದು ಹಳ್ಳಿ ಬರುತ್ತೆ, ನಮ್ಮ ಎಚ್ ಡಿ ದೇವೇಗೌಡರ ಊರಿನ ಪಕ್ಕ ಬರುತ್ತೆ, ಸ್ವಲ್ಪ ದೊಡ್ಡವರು ಅದು. ಅದು ಹರದನಹಳ್ಳಿ, ಆ ಪಕ್ಕದಲ್ಲೇ ಇದು ಹಳೆಕೋಟೆ ಅಂತ. ಅಲ್ಲೊಂದು ಯಾರೋ ಫೋಟೋಗ್ರಾಫರ್ ಇದ್ದಾನೆ, ಕರ್ಸೋಣ ಅಂತೇಳಿ ನಾವು ಇದು ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಹುಡುಗರಿದ್ದವರು, ಸರ್ ಇಲ್ಲೇ ನಮ್ಮವನೇ ಒಂದು ಕ್ಯಾಮ್ರಾ ಇಟ್ಕೊಂಡವನೇ ಅಂತ ಅಂದರು, ಫೋಟೋ ಹೊಡಿಯೋದು ಇಟ್ಕೊಂಡವನೇ ಅಂತ ಅಂದರು. ಸರಿ ಯಾರಪ್ಪ ಅವನು ಅಂತ ಅಂದಾಗ, ಇದ್ದಾವೆ ಸರ್ ಎರಡು ಮೂರು ದೊಡ್ಡ ದೊಡ್ಡ ಕ್ಯಾಮ್ರಾನೇ ಇಟ್ಕೊಂಡವನೇ ಅಂತ. ಇವನೇ ಅವನಪ್ಪ ಅಂತ ನಾನು ಸರಿ ನಡೀರಿ ಅಂತ ಅಂದ್ಕೊಂಡೆ. ದೊಡ್ಡ ದೊಡ್ಡ ಕ್ಯಾಮ್ರಾ ಯಾರು ಇಟ್ಕೊತಾರೆ, ಫೋಟೋಗ್ರಾಫರ್ಸೇ ಇಟ್ಕೊಳ್ಳಲ್ಲ ಅಂಥದ್ದು. ನೋಡಿದ್ರೆ ಅವನೇ ಬರ್ತಾ ಇದ್ದ ಹುಡುಗ, ಎಷ್ಟು ವರ್ಷ ಎದುರುಗಡೆ, ಅವನೊಂದು 22-23 ವರ್ಷದವರು, ಅವನೇ ನಡ್ಕೊಂಡು ಬರ್ತಾ ಇದ್ದ. ಬಂದು ಸರ್ ಇವನೇ ಇದು ಏ ಕ್ಯಾಮ್ರಾ ಇದೆಯಂತಲ್ಲ ಅಂತಂದರೆ ಪರ್ರದ ಓಡೋಕೆ ಶುರು ಮಾಡ್ಬಿಟ್ಟ. ನೋಡಿ ಸರ್ ಸಿಚುವೇಶನ್ ಹೆಂಗಿದೆ ಅಂದರೆ, ಅವನೇನು ತಪ್ಪಿಲ್ಲ, ಇವನೇ ಅವನು ಅಂತ ಅವನು ಹೇಳಿದ, ಅವ್ರು ಹೇಳಿದರು ಏ ಕ್ಯಾಮ್ರಾ ಇದೆಯಲ್ಲ ಅಂತ ನೀವು ಅಂದ್ರಿ, ಅವ್ನು ಓಡೋದ್ರ ಓಡೋದು. ಸೊ ದಟ್ ಈಸ್ ದ ಕಾಂಟ್ಯಾಕ್ಟ್ ಆಫ್ ದ ಅಕ್ಯೂಸ್. ಓಕೆ, ಸರಿ. ಆಮೇಲೆ ಆದರೆ ಹಳ್ಳಿಯವರೆಲ್ಲ ಬೆನ್ನಟ್ಟು ಹಿಡಿದು ಕರ್ಕೊಂಬಂದರು, ಎಲ್ಲ ಆಯ್ತದ್ದು ಅಂತೇಳಿ. ನಮ್ಮ ಮಾತಿನ ವರ್ಷನೇ ಚೇಂಜು, ಆಗಿನೂ ರಿಕ್ವೆಸ್ಟ್ ಮಾಡೋಕ್ಕಿದ್ದೆ ನಾನು. ಅವನು ಇಲ್ಲ ಸರ್ ಅಲ್ಲಿ ಐತೆ, ನಮ್ಮಲ್ಲೇ ಐತೆ ಅಂಥೇಳಿ ತಗೊಂಡೋಗಿ ತೋರಿಸ್ತಾ ನೋಡಿದ್ರೆ ಎರಡು ದೊಡ್ಡ ಹ್ಯಾವರ್ಸ್ಯಾಕ್ ಬ್ಯಾಗ್ಗಳು ಸರ್, ಇದೆಲ್ಲ ಈ ಕ್ಯಾಮ್ರಾ ಫಾರಿನರ್ಸ್ ಕ್ಯಾಮ್ರಾ ಇಟ್ಕೊಂಡಾಗ ಬ್ಯಾಗ್ಗಳಿರೋ, ಅವೆಲ್ಲ ಒಂಥರ ಬೇರೆ ಥರಕ್ಕೆ ಇವು ಬ್ಯಾಗ್ಗಳು. ಅದನ್ನ ಇದ್ಯಾಕೆ ಇಲ್ಲಿ ಇವನು ತಗೊಂಡಿದ್ದಾನೆ ಅಂಥೇಳಿ ಆಮೇಲೆಲ್ಲ ನೋಡಿದು. ಫಸ್ಟ್ ಅವನ್ನ ಹಿಡಿದು ಒಂದೆರಡು ಫೋಟೋ ತೆಗಿಯೋದು ಅಂತ ತೆಗೆಸಿಸ್ದೆ. ಆಮೇಲೆ ಅದು ದೇವಸ್ಥಾನದ್ದೆಲ್ಲ ತೆಗೆಸಿ ಆಮೇಲೆ ಅವನು ಕರ್ಕೊಂಡು ಸ್ಟೇಷನಿಗೆ ಬಂದು ವಿಚಾರಿಸ್ದ. ಆಮೇಲೆಲ್ಲ ಕೇಳಿದ್ರೆ ಅವನು ಇಲ್ಲ ಸರ್ ನಾನೇನು ಕಳ್ಳ ಅಲ್ಲ ಸುಳ್ಳ ಅಲ್ಲ, ನಾನು ಹಿಂಗೆ ಓಡಾಡ್ಕೊಂಡಿದ್ದೆ. ಅವನೇನು ಮಾಡ್ತಾನೆ, ಅಲ್ಲಿ ಮಾವಿನಕೆರೆ ರೈಲ್ವೆ ಸ್ಟೇಷನ್ ಇದೆ, 5 ನಿಮಿಷ ಮಾತ್ರ ನಿಲ್ಲುತ್ತೆ ಸರ್. ಇದು ರೈಲ್ವೆ ಟ್ರ್ಯಾಕ್ ಹೇಗೆ ಅಂದರೆ ಅರಸೀಕೆರೆ, ಅರಸೀಕೆರೆ ಜಂಕ್ಷನಿಂದ ಹಾಸನ್, ಹಾಸನ್ ಟು ಮೈಸೂರು. ಓಕೆ, ಇದು ಯಾವುದೋ ಈ ಟ್ರೈನಲ್ಲಿ ಇವನು ಅದು ಬಂದು ನಿಂತ್ಕೊಂಡಾಗಿ ಅದು 5 ನಿಮಿಷ ನಿಂತ್ಕೊಳತ್ತೆ ಅವ್ರ ಸ್ಟೇಷನ್ನು. ಇಲ್ಲಿ ಹೊಸಗ್ರಹಾರ ಈ ಥರ ಏನೇನೋ ಚಿಕ್ಕ ಚಿಕ್ಕ ಸ್ಟೇಷನ್ಗಳಿದೆ, ಅಂಬುಗ, ಕಿತ್ತಾನೆ ಇಂಥಂಗೆಲ್ಲ ಇದ್ದಾವೆ. ಅದಕ್ಕೆ ಅಲ್ಲಿ ನಿಂತಾಗ ಏನೇನು ಮಾಡಿದ್ದಾನೆ, ಹಿಂಗೆ ಟಲಾಯಿಸ್ತಾ ಇರಬೇಕಾದ್ರೆ ಅಲ್ಲಿ ಏನೋ ನೋಡ್ತಾನೆ ಬ್ಯಾಗ್ ಎರಡು ಆಕರ್ಷಕವಾಗಿದೆ ಅಲ್ಲ ಅಂತೇಳಿ ರೈಲ್ವೆ ಟ್ರೈನ್ ಒಳಗಡೆ, ಟ್ರೈನ್ ಒಳಗಡೆ ಹಾಗೆ ಕೈ ಹಾಕಿ ಎತ್ಕೊಂಡ್ಬಿಡ್ತಾನೆ. ಓಕೆ, ಅವನು ಎತ್ಕೊಂಡು ಇದು ಮಾಡೋದ್ರೊಳಗೆ ಟ್ರೈನು ಹೊರಟ್ಬಿಡುತ್ತೆ. ಅದು ಯಾರು ಏನು ಅಂತ ಅವನಿಗೂ ಗೊತ್ತಾಗೋದೇ ಇಲ್ಲ. ಓಕೆ, ಆಮೇಲೆ ನಾನು ಇದನ್ನ ತೊಗೊಂಡು ಅದೆಲ್ಲ ಡೆವಲಪ್ ಮಾಡಿಸ್ದೆ. ಕ್ಯಾಮ್ರಾದೊಳಗಡೆ ಕೆಲವು ಕಲರ್ದೆಲ್ಲ ಇತ್ತು, ಕಲರ್ದೆಲ್ಲ ಪ್ರೊಸೆಸಿಂಗ್ ಎಲ್ಲ ಮೈಸೂರಲ್ಲಿ ಯಾವುದೋ ಒಂದು ಯೂನಿಟ್ ಇತ್ತು, ಅವ್ರಿಗೆ ಕೊಟ್ಟು ಅದನ್ನು ತೆಗೆಸ್ತು. ನೋಡಿದ್ರೆ ಶಿವಮೊಗ್ಗದಿಂದ ಅದು ಟ್ರೈನು ಫೋಟೋಗಳೆಲ್ಲ ಇದ್ದಾವೆ, ಜೋಗ ಜಲಪಾತ ಅದು ಇದು ಎಲ್ಲ ಇದೆ. ಅದು ಬಂದು ಅರಸೀಕೆರೆ ತನಕ ನಿಂತೋಗಿದೆ. ಒಳ್ಳೊಳ್ಳೆ ಫೋಟೋಗಳೆಲ್ಲ ನೋಡಿದ್ರೆ ಹೇಳ್ಬೋದು ಪ್ರೊಫೆಷನಲ್ ಫೋಟೋಗ್ರಾಫರ್ ಹೊಡೆದಿರೋಂಥದ್ದು. ಅದಾದಮೇಲೆ ಇನ್ನೊಂದಷ್ಟು ಫೋಟೋಗಳು ಅದರಲ್ಲ, ರಾಮ ರಾವಣ ಇನ್ನೊಬ್ಬ ಬಿನ್ನು ಹಿಡ್ಕೊಂಡು ಹಿಂಗೆಲ್ಲ ನಿಂತಿರೋದು, ಈ ಥರ ಮಸುಕು ಮಸುಕು ಇದು ಇದು ಇವ್ರದ್ದು ಕಲಾಕೃತಿ ಎಲ್ಲ ಇದು ಹೆಂಗೆ ಹೊಡೆದ ಹಿಂಗೆ ತೆಗಿತಾ ಇದ್ದೆ ಸಿಕ್ಕಿದ್ರಲ್ಲಿ ಅಂತ ಅಂದ ಅವನು. ಓಕೆ, ಆಮೇಲೆ ಅವಾಗೆಲ್ಲ ಬ್ಯಾಟ್ರಿನೂ ಇರ್ತಿರಲಿಲ್ಲ ಅವುಗಳಿಗೆ, ಹಾಗೆ ಫೋಕಸ್ ಮಾಡ್ತಾ ಇದ್ದಂಥ ಆ ಕಾಲದ ಕ್ಯಾಮ್ರಾಗಳು. ಆಮೇಲೆ ಅದೆಲ್ಲ ಆದಮೇಲೆ ಅದು ರೈಲ್ವೆ ಪೊಲೀಸಿಗೆ ಸೇರೋಂಥದ್ದು. ಇವನ ಮೇಲೆ ಒಂದು ಕೇಸು ರಿಜಿಸ್ಟರ್ ಆಯಿತು. ರೈಲ್ವೆ ಪೊಲೀಸ್ಗೆ ಹೋಗ್ಬೇಕಾದ್ರೆ? ಹೌದು ಸರ್, ಯಾಕೆಂದರೆ ರೈಲ್ವೆ ಸ್ಟೇಷನ್ ಸಿಕ್ಕಿರೋದ್ರಿಂದ ರೈಲ್ವೆ ಪೊಲೀಸೇ ಅದನ್ನು ತನಿಖೆ ಮಾಡಬೇಕು, ಆ ಕೇಸನ್ನು ಟ್ರಾನ್ಸ್ಫರ್ ಕೊಡಬೇಕಿತ್ತು. ದೆನ್ ನಾನು ಆವಾಗ ಮೈಸೂರಿನಲ್ಲಿ ರೈಲ್ವೆ ಪೊಲೀಸ್ ಸ್ಟೇಷನ್ ಇದ್ದಿದ್ದು, ಆವಾಗ ಅಲ್ಲಿಗೆ ತಗೊಂಡು ಹೋಗಿ ಆ ಕ್ಯಾಮ್ರಾಗಳೆಲ್ಲ ಹ್ಯಾಂಡ್ ಓವರ್ ಮಾಡಿ ಕೇಸ್ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಹ್ಯಾಂಡ್ ಓವರ್ ಮಾಡಿ ಬಂದೆ. ಅದು ನೋಡಿದ್ರೆ ಆಸ್ಟ್ರೇಲಿಯನ್ ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟು ಹೋಗಿದ್ರು ಅಲ್ಲಿಗೆ. ಸೊ ಅವರಿಗೆ ಪ್ರಾಪರ್ಟಿ ಸಿಕ್ಕಿದಾಗಾಯ್ತು, ಸಿಕ್ತವ್ರಿಗೆ. ಹಾಂ, ನಾವಿಲ್ಲಿ ಹಿಡಿದು ಕೊಟ್ಟಿದ್ದು ಅವ್ರು. ಆಮೇಲೆ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ದರಿಂದ ಮೇ ಬಿ ಅವರು ಅದನ್ನು ಬಿಡಿಸ್ಕೊಂಡ್ರು. ಬಟ್ ಠಳಾಯಿಸೋ ವ್ಯಕ್ತಿ ಏನಾಯ್ತು? ಇವಂದೇನಿಲ್ಲ, 379 ಕೇಸ್ ಆಯ್ತಲ್ಲ, 370 ಕಳ್ಳತನ. ಕಳ್ಳತನ. ಓಕೆ ಓಕೆ. ಆಮೇಲೆ ಶಿಕ್ಷೆ ಆಯ್ತಾ ಅವನಿಗೆ? ಅದು ನನಗೆ ಗೊತ್ತಿಲ್ಲ, ಶಿಕ್ಷೆ ಆಗಿರಬೇಕದು. ಆಮೇಲೆ ಮೇ ಬಿ ಅವನು ಮೊದಲನೇ ಕಳ್ಳತನ, ಅದು ಮೇ ಬಿ ಪ್ರೊಬೇಷನರಿ ಅಫೆಂಡರ್ಸ್ ಆ್ಯಕ್ಟ್ ಅಂತ ಹೇಳಿ ಏನೋ ಒಂದು ಚಿಕ್ಕ ಪನಿಷ್ಮೆಂಟ್ ಕೊಟ್ಬಿಟ್ಟು ದಂಡ ಹಾಕಿ ಎಚ್ಚರಿಕೆ ಕೊಟ್ಟು ಕೊಟ್ಟು ಕಳಿಸುತ್ತೆ. ಆ ಥರ ಸಾಧ್ಯತೆ ಇರುತ್ತೆ ಇರುತ್ತೆ. ಯಾಕೆಂದ್ರೆ ಅವ್ರಿಗೇನು ಅದನ್ನು ಹೋಗಿ ಕದ್ಕೊಂಡು ಬರೋ ಅಂಥದ್ದು ಏನಿಲ್ಲ, ಸಿಕ್ಕಿದೆ ಸಿಕ್ಕಿದೆ. ಆಮೇಲೆ ಅವರು ಅಲ್ಲಿ ಕೊಟ್ಟಿರ್ತಾರೆ, ಮಿಸ್ಸಿಂಗ್ ಅಂತಾನೆ ತಗೊಂಡಿರ್ತಾರೆ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ. ಹಾಗಾಗಿ ಇದರಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಲೆಸನ್ ಇದೆ ಸರ್, ಅಂದರೆ
ಕಳ್ಳರಿಗೆ ಕಳ್ಳತನ ಮಾಡೋ ತಪ್ಪೆ, ಬಟ್ ಅದು ಕಳ್ಳರಿಗೆ ಆಮಿಷ ಒಡ್ಡುವಂತೆ ನಿಮ್ಮ ಬಿಹೇವಿಯರ್ ಕೂಡ ಆಮಿಷ, ಅದು ಕೂಡ ತಪ್ಪೆ. ಅಂದರೆ ಏನೊಂದು ವ್ಯಾಲ್ಯೂಬಲ್ ವಸ್ತು ಇದೆ, ನೀವೆಲ್ಲೋ ಬಸ್ಸಲ್ಲೋ ಹೋಗ್ತಾ ಇದ್ರೆ ಆ ವ್ಯಾಲ್ಯೂಬಲ್ ವಸ್ತುನ ನೀವು ಹಿಂಗಿಟ್ಟು ಅಲ್ಲಿ ನೀವು ಟಾಯ್ಲೆಟ್ಗೆ ಹೋಗಿ ಬಂದರೆ ಅದು ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಕಣ್ಣಿಗೆ ಬಿದ್ದರೂ ಕೂಡ ಅವನಿಗೂ ಪ್ರಚೋದನೆ, ಅವನಿಗೂ ಪ್ರಚೋದನೆ ಅಲ್ವಾ? ಎಸ್ ಸರ್. ಸೊ ಹೀಗಾಗಿ ಅದನ್ನು ನಾವು ಅದನ್ನು ನಮ್ಮ ಇಡಬೇಕಾಗುತ್ತೆ. ಆಮೇಲೆ ನಮ್ಮ ಜನಗಳಿಗೆ ಎಚ್ಚರಿಕೆ ಅನ್ನೋದೇ ಇರೋದಿಲ್ಲ ಸರ್. ಈಗ ಒಂದು ಈಗ ನೀವು ಒಂದು ಸೂಟ್ ಕೇಸೆ ತೊಗೊಂಡೋಗಿರ್ತದೆ, ನಾನು ಎಷ್ಟೋ ಸರಿ ನೋಡಿದ್ದೀನಿ, ಸೂಟ್ ಕೇಸ್ ತೊಗೊಂಡೋಗಿಟ್ರೆ ಹೀಗಿಡ್ತಾರೆ, ಹ್ಯಾಂಡ್ಲಿಂಗ್ ಹಿಂಗೆ ಬಡಿಸ್ಬೇಕು ಅಂತಾಗಲಿ ಅಥವಾ ಸ್ವಲ್ಪ ಅದು ಲೇಟ್ ಆಗ್ಬೋದು ಅದು ಇದು ಅಂತಂದರೆ ಹಿಂಗೆ ಮಲಗಿಸ್ಬಿಡ್ಬೋದು. ಕರೆಕ್ಟ್. ಮಲಗಿಸಿದ್ದನ್ನ ತೆಗೆದು ಎತ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ. ಓಕೆ ಓಕೆ. ಅದು ಅಷ್ಟು ಸುಲಭ ಆಗಬಾರ್ದು, ರೆಡಿ ಇಟ್ಟಿರ್ತಾರೆ ಎತ್ಕೊಂಡು ಓಡು ಓಡು ಅಂತ ಹೇಳೋಂಗೆ ಎಷ್ಟೋ ಜನ. ಆಮೇಲೆ ಬಸ್ಸಲ್ಲಿ ಕೂತಿರ್ತಾರೆ, ಇವ್ರು ಎಲ್ಲಿ ಇಟ್ಕೋಬೇಕು, ಮೇಲ್ಗಡೆ ಅವರ ಬ್ಯಾಗಲ್ಲ, ಇವ್ರ ಕಣ್ಣಿಗೆ ಕಾಣಂಗೆ ದೂರದಲ್ಲಿರಬೇಕು, ಹಿಂದ್ಗಡೆ ಇಟ್ಬಿಡೋದು. ಕರೆಕ್ಟ್. ಇವನು ಆ ಕಡೆ ತಿರುಗು ನೋಡೋದಿಲ್ಲ, ಏನೂ ಆಗೋದಿಲ್ಲ. ಸರ್, ನಾನು ಹಾಗೆ ಇದ್ದೆ ಸರ್ ಮುಂಚೆ, ಎಲ್ಲೋ ಬ್ಯಾಗ್ ಇಟ್ಟು ನಾನು ಎಲ್ಲೋ ಕೂತ್ಕೊಂಡ್ಬಿಡ್ತಿದ್ದೆ ಬಸ್ಸಲ್ಲಿ. ಆಮೇಲೆ ಕಾರಲ್ಲಿ ಸರ್, ಇನ್ನೊಂದು ಕಾರಲ್ಲಿ ನೀವೇನಾದರೂ ವ್ಯಾಲ್ಯೂಬಲ್ಸ್, ವ್ಯಾಲ್ಯೂಬಲ್ಸ್ ಅಂದರೆ ಲ್ಯಾಪ್ಟಾಪು, ಫೋನ್ಗಳು ಏನೋನ ಕಿಟಕಿ ಪಕ್ಕದಲ್ಲೇ ಅಂದರೆ ವಿಂಡೋ ಪಕ್ಕ ಸೀಟಲ್ಲಿ ಇಟ್ಕೊಂಡು ಹೋಗ್ಬಿಡ್ತಾರೆ. ಅದು ಹೋಗೋರು ಬರ್ರಿಗೆಲ್ಲ ಕಾಣ್ತಾ ಇರುತ್ತೆ. ಅದ್ರ ಬದಲಾಗಿ ನೀವು ಡಿಕ್ಕಿನಲ್ಲಿ ಇಡಬೇಕು. ಇಡ್ಬೋದು. ನನಗೊಂದ್ಸಲ ಹಂಗೆ ಆಯ್ತು ಸರ್, ಎರಡು ಸಲ ಆಯಿತು ಸರ್, ನಾನು ಡಿಕ್ಕಿನಲ್ಲಿ ಇಡೋ ಬದಲಾಗಿ ಅಲ್ಲಿ ಹೊರಗಡೆ ಇಟ್ಟಿದ್ದೀನಿ. ಒಂದ್ಸಲ ನನ್ನ ತಪ್ಪು, ಇನ್ನೊಂದ್ಸಲ ಇನ್ನೊಬ್ರು ತಪ್ಪಾಯಿತು. ಹಿಂಗೆ ಇಟ್ಟಿದ್ದೀನಿ, ಒಬ್ಬ ಬಂದ ಯಾರೋ ಡ್ರಗ್ ಇಟ್ಟ, ಅವನು ಬಂದು ಹೊಡೆದಿದ್ದಾನೆ, ಲ್ಯಾಪ್ಟಾಪ್ ತೊಗೊಂಡು ಹೋಗಿದ್ದಾನೆ. ಇಮ್ಮಿಡಿಯೇಟಾಗಿ ನಾನು 100 ಕಂಪ್ಲೇಂಟ್ ಕೊಟ್ಟೆ. ಅವನು ಅಲ್ಲಿ ಇನ್ನೊಂದು ಕಡೆ ಕಳ್ಳತನ ಮಾಡೋ ಟ್ರೈ ಮಾಡ್ತಾ ಇದ್ದ, ಸಿಕ್ಕಾಕೊಂಡ ನಂದು ಸಿಕ್ತು. ಬಟ್ ನಮ್ಮದೇ ಅದು ಬೇಜವಾಬ್ದಾರಿ, ಬೇಜವಾಬ್ದಾರಿ ಅದು. ಅದು ಕಾಣೋ ಥರ ಇಡೋದು ಇದೆಯಲ್ಲ, ಅದು ಕೂಡ ತಪ್ಪು. ಅದು ಇರುತ್ತೆ. ಆಮೇಲೆ ಕೆಲವರು ಬರ್ತಾರೆ ಸರ್, ಸರ್ ಪಿಕ್ ಪಾಕೆಟ್ ಆಗೋಗ್ಬಿಟ್ಟಿದೆ, 20 ಓಡಾಡ್ತಾ ಇದ್ದೀನಿ, ಒಂದು ಸರಿನೂ ಆಗಿರಲಿಲ್ಲ, ಅಂದರೆ ನಾವೇನೋ ಮಾಡಿಸಿದ್ದೀವಿ ಅನ್ನೋದರ. ಅದು ನಿರ್ಲ ನಮ್ಮ ಯಾವುದೋ ಒಂಥರ ಅನ್ಯಮನಸ್ಕತೆ ಈಸಿಯಾಗಿ ಬಲಿಪಶು ಆಗ್ತೀವಿ ನಾವು. ಆಮೇಲೆ ಎಚ್ಚರಿಕೆ ನಮ್ಮದೇ ಆಗಿರ್ಬೇಕು ಸರ್. ಮನೆಗೆ ಬೀಗ ಹಾಕೋದಾಗಲಿ, ಈವನ್ ಕೆಲವರೆಲ್ಲ ಎಷ್ಟು ಚೆನ್ನಾಗಿ ಬೀಗ ಹಾಕ್ತಾರೆ ಅಂದರೆ ಸುಮ್ಮನೆ ಹಿಂಗೆ ಹಾಕಲ್ಲ, ಉಲ್ಟಾ ಹಾಕ್ತಾರೆ ಬೀಗನ. ಓಕೆ. ಅದು ಅವ್ರಿಗೆ ಸ್ವಲ್ಪ ಕಷ್ಟ ಆಗಬೇಕದು. ಓಕೆ. ಅಷ್ಟು ಸುಲಭವಾಗಿ ಹೋಗಂಗಿರಬಾರ್ದು. ಕಳ್ಳ ಇದನ್ನು ಕದೀತಾನೆ ಅನ್ನೋಂಥದ್ದು ನಮ್ಮ ಮನಸ್ಸಲ್ಲಿರಬೇಕು. ಆಂಟಿಸಿಪೇಟ್ ಮಾಡಿಕೊಂಡೆ ಅವನಿಗೆ ಸುಲಭವಾಗಬಾರ್ದು. ಅದು ಆ ಥರ ಮಾಡೋದು ನಮ್ಮ ಎಚ್ಚರಿಕೆ, ನಮ್ಮ ಧರ್ಮ, ಅದೇ ನಮ್ಮ ಕರ್ತವ್ಯ. ಆಫೀಸರ್, ಈ ಕಾರ್ಯಕ್ರಮದ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಕಲಿಕೆ ಇದ್ದಲ್ಲಿ ಗಳಿಕೆ.